ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಆಧಾರ್ ಕಾರ್ಡ್ ನ್ಯೂ ಅಪ್ಡೇಟ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ, ನೀವು ನಿಮಗೆ ಒಂದು ಹೊಸದಾಗಿ ಒಂದು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬಿಟ್ಟಿದ್ದಾನೆ ಫ್ರೆಂಡ್ಸ್. ಆ ಒಂದು ಹೊಸ ಆಧಾರ್ ಕಾರ್ಡು ಕಂಪಲ್ಸರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆದರೆ ಇವತ್ತಿನ ದಿನಗಳಲ್ಲಿ ಯಾವುದೇ ಒಂದು ನಿಮ್ಮ ಒಂದು ಕೆಲಸ, ನೀವು ಯಾವುದೇ ಒಂದು ಒಂದು ಲೋನ್ ವಿಚಾರಕ್ಕಾಗಿರ್ಬೋದು, ಯಾವುದೇ ಒಂದು ಬೇರೆ ಒಂದು ಸರ್ಕಾರಿ ಕೆಲಸಕ್ಕಾಗಿರ್ಬೋದು, ಈ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂತಂದರೆ ನಿಮಗೆ, ಅಂದರೆ ಏನು ಹೊಸದಾಗಿ ಬಿಟ್ಟಿರೋಂಥ ಒಂದು ಆಧಾರ್ ಕಾರ್ಡ್ ಇಲ್ಲಪ್ಪ ಅಂತಂದರೆ ನಿಮ್ಮ ಯಾವುದೇ ಒಂದು ಕೆಲಸಗಳು ಆಗೋದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆದ್ದರಿಂದ ಕಂಪಲ್ಸರಿ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಹೊಸದಾಗಿ ಬಿಟ್ಟಿರುವಂಥ ಒಂದು ಆಧಾರ್ ಕಾರ್ಡ್ನ ನೀವು ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತಲೇ ಹೇಳ್ತೀನಿ ಫ್ರೆಂಡ್ಸ್. ಆದರೆ ಹಳೆ ಆಧಾರ್ ಕಾರ್ಡ್ಗೆ ಮತ್ತು ಹೊಸ ಆಧಾರ್ ಕಾರ್ಡ್ ಏನೆಲ್ಲ ಡಿಫ್ರೆನ್ಸ್ ಇದ್ದಾವೆ, ಮತ್ತು ಏನೆಲ್ಲ ಚೇಂಜಸ್ ಒಂದು ಆಧಾರ್ ಕಾರ್ಡ್ ಯು ಐ ಡಿ ಏನು ಇದೆ ವೆಬ್ಸೈಟ್ ಇದೆ ಅದ್ರ ಮುಖಾಂತರ ಯಾವುದು ಒಂದು ಆಧಾರ್ ಕಾರ್ಡ್ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಏನೆಲ್ಲ ಚೇಂಜಸ್ ಆಗಿದ್ದಾವೆ, ಮತ್ತು ಆ ಹೊಸದಾಗಿ ಬಿಟ್ಟಿರೋಂಥ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ಲೈವ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ತಪ್ಪದೇ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಒಂದು ಬೆಲ್ ಐಕನ್ ಬರುತ್ತೆ, ಅದರ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈ ವಿಡಿಯೋ ಲೈಕ್ ಆಯ್ತಂದರೆ ಇಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ್ನು ತಪ್ಪದೇ ಶೇರ್ ಮಾಡಲು ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ನೀವು ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಸರ್ಚರ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಯಾವುದಾದ್ರೂ ಒಂದು ವೆಬ್ ಸರ್ಚರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಗೂಗಲ್ ಕ್ರೋಮ್ ಓಪನ್ ಆದ ತಕ್ಷಣ ನೀವು ಏನು ಮಾಡಬೇಕು, ಸರ್ಚ್ ಬಾರ್ನಲ್ಲಿ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. UIDAI.government.in ಅಂತ ನೀವು ಸರ್ಚ್ ಒಂದು ಟೈಪ್ ಮಾಡಿ ಅದನ್ನು ಸರ್ಚ್ ಕೊಡಿ ಫ್ರೆಂಡ್ಸ್. ಸರ್ಚ್ ಕೊಟ್ಟ ನಂತರ ನಿಮಗೆ ನೀವು ನೋಡ್ತಿರ್ಬೋದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದು ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ಓಪನ್ ಆದ ತಕ್ಷಣವೇ ನೀವು ಇಲ್ಲಿ ನಿಮಗೆ ನೀವು ಈ ರೀತಿಯಾಗಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ ತಕ್ಷಣ ನೀವು ಏನು ಮಾಡ್ಬೋದು ಫ್ರೆಂಡ್ಸ್ ಅಂದರೆ ನೀವು ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಕೆಳಗಡೆ ಬಂದರೆ ಇಲ್ಲಿ ಗೆಟ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಗೆಟ್ ಆಧಾರ್ನಲ್ಲಿ ಹೋದರೆ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಕಾಣುತ್ತೆ ಫ್ರೆಂಡ್ಸ್. ನಿಮಗೆ ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಆಧಾರ್ ಅಂತಂದರೆ ನಿಮಗೆ ಇಲ್ಲಿ ಕಂಪಲ್ಸರಿ ನಿಮಗೆ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಒಂದು ಮೊಬೈಲ್ ನಂಬರ್ ರನ್ನಿಂಗ್ ಇರಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು OTP ಬರುತ್ತೆ. OTP ಮುಖಾಂತರ ನೀವು ಈಸಿಯಾಗಿ ಈ ಒಂದು ಹೊಸ ಆಧಾರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಇಲ್ಲಿ ನೀವು ಈ ರೀತಿ ಓಪನ್ ಆದ ನಂತರ ನೀವು ಇಲ್ಲೇನು ಮಾಡ್ಬೇಕಪ್ಪ ಅಂತಂದರೆ, ಮೊದಲಿಗೆ ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೀವು ಒಂದು ಹೊಸ ಆಧಾರ್ ಕಾರ್ಡ್ನ ಪ್ರಿಂಟ್ ತಗೊಬೋದು, ಮತ್ತು ಎನ್ರೋಲ್ಮೆಂಟ್ ಐಡಿನ ಹಾಕಿ ತಗೊಬೋದು, ಮತ್ತು ವಿಜುವಲ್ ಐಡಿ ಅಂತ ಇರುತ್ತೆ ಫ್ರೆಂಡ್ಸ್, ಅದನ್ನು ಕೂಡ ನೀವು ಹಾಕಿ ನೀವು ಹೊಸ ಆಧಾರ್ ಕಾರ್ಡ್ನ ಒಂದು ಅಪ್ಡೇಟ್ ಆಗಿರುವಂಥ ಒಂದು ಆಧಾರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಈಗ ನಾನು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ತದೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ನೀವು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಐ ವಾಂಟ್ ಮಾಸ್ಕ್ ಆಧಾರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ನಿಮಗೆ ಈ ಮಾಸ್ಕ್ ಆಧಾರ್ ಬೇಕಂತಂದರೆ ಮಾಸ್ಕ್ ಆಧಾರ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಅಂದರೆ ಮಾಸ್ಕ್ ಆಧಾರ್ ಅಂತ ಅಂದರೆ ನಿಮಗೆ ಲಾಸ್ಟ್ 4 ಡಿಜಿಟ್ ಮಾತ್ರ ಆಧಾರ್ ಕಾರ್ಡ್ನಲ್ಲಿ ಕಾಣ್ತಾ ಉಳಿದಿದ್ದು ಏನು ನಂಬರ್ ಇದೆ ಆಧಾರ್ ಕಾರ್ಡ್ ನಂಬರ್ ಅವು ಕಾಣೋದಿಲ್ಲ ಫ್ರೆಂಡ್ಸ್. ನಮಗೆ ಅದು ಏನು ಬೇಕಾಗಿಲ್ಲ, ಫುಲ್ ಆಧಾರ್ ಕಾರ್ಡ್ ನಂಬರ್ ಕಾಣುವಂತೆ ನಾವು ತೆಗೆಯೋಣ. ಹಂಗಂದರೆ ನೀವು ಇಲ್ಲಿ ಐ ವಾಂಟ್ ಮಾಸ್ಕ್ ಆಧಾರ್ನ ಟಿಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಫ್ರೆಂಡ್ಸ್. ನಂತರ ಇಲ್ಲಿ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ ಫ್ರೆಂಡ್ಸ್. ಕ್ಯಾಪ್ಚರ್ ಕೋಡ್ ರೈಟ್ ಸೈಡಿಗೆ ಕಾಣ್ತಾ ಇದೆ, ಅದು ಆಸಿಟಿವ್ ಕ್ಯಾಪ್ಚರ್ ಕೋಡ್ ಏನಿದೆ ಅದನ್ನು ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನಾವು ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಯಾಪ್ಚರ್ ಕೋಡ್ನ ನೀವು ಹಾಕಿ ಇಲ್ಲಿ ಫೇಸ್ ಆಯ್ತು ಅಂತ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಕೆಳಗಡೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನಾವು ನಿಮಗೆ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಬಂದಮೇಲೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ಓಕೆ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಮುಂದಿನ ಪ್ರೋಸೆಸ್ ಯಾವ ರೀತಿ ಆಗ್ತದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಯೂಸ್ ಯುವರ್ ಕ್ಯಾಮ್ರಾ ಅಂತ ಕೇಳ್ತಾ ಇದೆ. ನೀವೇನು ಮಾಡಬೇಕು ಅಲೋ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಮ್ರಾ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಕ್ಯಾಮ್ರಾದ ಮೇಲೆ ಒಂದು ನೀವು ಏನು ನೀವು ಫೋಟೋವನ್ನು ನೀವು ಕ್ಯಾಮ್ರಾ ಇದನ್ನು ಪ್ಲೀಸ್ ಬ್ರಿಂಗ್ ಯುವರ್ ಫೇಸ್ ನಿಯರ್ ಟು ಕ್ಯಾಮ್ರಾ ಅಂತ ಬರ್ತಾ ಇದೆ ಫ್ರೆಂಡ್ಸ್. ನೀವು ಕ್ಯಾಮ್ರಾಕ್ಕೆ ಫೇಸನ್ನು ನೀವು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ನೀವು ಡೈರೆಕ್ಟಾಗಿ ನಾವು ಕ್ಯಾಮ್ರಾಕ್ಕೆ ಒಂದು ಫೇಸನ್ನು ನಾವು ಕೊಟ್ಟ ನಂತರ ನಿಮಗೆ ಇಲ್ಲಿ ಆಲ್ರೆಡಿ ನಿಮಗೆ ಕೆಳಗಡೆ ಯುವರ್ ಎಲೆಕ್ಟ್ರಾನಿಕ್ ಕಾಪಿ ಆಫ್ ಆಧಾರ್ ವಿಲ್ ಬಿ ಡೌನ್ಲೋಡೆಡ್ ಅಂತ ಬರುತ್ತೆ ಫ್ರೆಂಡ್ಸ್ ನಿಮಗೆ. ನಂತರ ನಿಮ್ಮ ಒಂದು ಫೇಸನ್ನು ನೀವು ಕ್ಯಾಮ್ರಾದ ಹತ್ರ ಹೋದರೆ ಅದು ಆಟೋಮೆಟಿಕಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಫ್ರೆಂಡ್ಸ್. ಕ್ಯಾಪ್ಚರ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಕೆಳಗಡೆ ಇಲ್ಲಿ SR NO ಅಂತ ಇದೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇಲ್ಲಿ ಎಸ್ ಅಂತ ಕೊಟ್ಕೊಂತ ಹೋಗಿ ಫ್ರೆಂಡ್ಸ್. ನೀವು ಇಲ್ಲಿ ಕೂಡ ನೀವು ವಿತಿನ್ 5 ಡೇಸ್ ಆ ಥರ ಏನಿದೆ ನಿಮಗೆ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು
ನಂತರ ಇಲ್ಲಿ ವೆರಿಫೈ ಅಂಡ್ ಡೌನ್ಲೋಡ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ವೆರಿಫೈ ಅಂಡ್ ಡೌನ್ಲೋಡ್ ಅಂತ ನೀವು ಕ್ಲಿಕ್ ಮಾಡಿ. ಈಗ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇದೆ, ಈಗ ಡೌನ್ಲೋಡ್ ಆಗಿದೆ. ಇದನ್ನು ಓಪನ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಪಾಸ್ವರ್ಡ್ ಕೇಳುತ್ತೆ ಫ್ರೆಂಡ್ಸ್. ಪಾಸ್ವರ್ಡ್ ನಿಮಗೆ ಗೊತ್ತಿದೆ ಫ್ರೆಂಡ್ಸ್ ಯಾವ ರೀತಿ ಹಾಕ್ಬೇಕು ಅಂತಂದ್ರೆ. ಪಾಸ್ವರ್ಡ್ ಅಂತಪ್ಪ ಅಂತಂದರೆ ನಿಮ್ಮ ಪಾಸ್ವರ್ಡ್ ಅಂತಂದರೆ ನೀವು ಆಧಾರ್ ಕಾರ್ಡ್ನಲ್ಲಿರುವಂಥ ಒಂದು ಮೊದಲನೇ 4 ಅಕ್ಷರ ಏನಿರುತ್ತೆ ಫ್ರೆಂಡ್ಸ್, ಅಂದರೆ ನೇಮ್ ಏನಿರುತ್ತಲ್ಲ ಅಲ್ಲಿ ಮೊದಲೇ 4 ಅಕ್ಷರ ಏನಿರುತ್ತೆ ಅದನ್ನ ಕ್ಯಾಪಿಟಲಲ್ಲಿ ಹಾಕ್ಬೇಕು. ಕ್ಯಾಪಿಟಲಲ್ಲಿ ಹಾಕಿದ ನಂತರ ಒಂದು ಏನು ಇಸ್ವಿ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಫ್ರೆಂಡ್ಸ್ ಈಗ ನೀವು ನೋಡ್ತಿರ್ಬೋದು ನಾನು ಪಾಸ್ವರ್ಡ್ನ ಹಾಕಿದ ನಂತರ ನಿಮಗೆ ಇಲ್ಲಿ ಹೊಸ ಒಂದು ಆಧಾರ್ ಕಾರ್ಡ್ ಯಾವ ರೀತಿ ಇದೆ ಅಂತ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ಇಲ್ಲಿ ನಿಮ್ಮ ಒಂದು ಹಳೆ ಆಧಾರ್ ಕಾರ್ಡ್ಗೆ ಹೊಸ ಆಧಾರ್ ಕಾರ್ಡ್ಗೆ ಭಾಳ ವ್ಯತ್ಯಾಸ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ನಮ್ಮ ದೇಶದ ಒಂದು ಅಶೋಕ ಚಕ್ರ ಏನಿದೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ಇದು ಕೂಡ ಚೇಂಜಸ್ ಆಗಿದೆ. ಮೊದಲು ನಿಮಗೆ ಈ ರೀತಿಯಾಗಿ ಎಲ್ಲ ಈ ಒಂದು ಚಕ್ರ ಬರ್ತಾ ಇರಲಿಲ್ಲ ಫ್ರೆಂಡ್ಸ್ ನಿಮಗೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಲೆಫ್ಟ್ ಸೈಡ್ಗೆ ನೀವು ನೋಡ್ತಿರ್ಬೋದು ಡೌನ್ಲೋಡ್ ಡೇಟ್ ಕೂಡ ನಿಮಗೆ ಬಂದಿದೆ, ಅಂದರೆ ಯಾವ ಡೇಟಿಗೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರ. ಮತ್ತು ಇಶ್ಯೂ ಆಫ್ ಡೇಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದರ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಇಶ್ಯೂ ಆಫ್ ಡೇಟ್ ಕೂಡ ಬರ್ತದೆ, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಯಾವಾಗ ಒಂದು ಇಶ್ಯೂ ಆಗಿದೆ ಅಂತಲೂ ಬರುತ್ತೆ ಫ್ರೆಂಡ್ಸ್. ಅಂದರೆ ಇವಾಗ ನೀವು ಯಾವುದೇ ಒಂದು ಕೆಲಸಕ್ಕೆ ನೀವು ಒಂದು ಅರ್ಜಿನ ಸಲ್ಲಿಸಬೇಕಾದ್ರೆ ಅಥವಾ ಯಾವುದೇ ಒಂದು ಬೇರೆ ಇತರೆ ಕಾರ್ಯಗಳಿಗೆ ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಆಧಾರ್ ಕಾರ್ಡ್ ಇಶ್ಯೂ ಆಗಿರುವಂಥ ಡೇಟ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಡೌನ್ಲೋಡ್ ಮಾಡಿರೋಂಥ ಡೇಟ್ ಕೂಡ ನೋಡ್ತದೆ ಫ್ರೆಂಡ್ಸ್. ಆದ್ದರಿಂದ ನೀವು ಹೊಸ ಆಧಾರ್ ಕಾರ್ಡ್ನ ನೀವು ಕಂಪಲ್ಸರಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಬೇಕಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ಹೊಸ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂತಂದರೆ ಯಾವುದೇ ಒಂದು ನಿಮ್ಮ ಒಂದು ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿ ನೀವು ಇಲ್ಲಿ ಕೆಳಗಡೆ ಬಂದರೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಮೊದಲಿಗೆ ನಮಗೆ ಇಲ್ಲಿ ಕೆಳಗಿನ ಪಾರ್ಟ್ನಲ್ಲಿ ಒಂದು ಫೋಟೋ ಏನಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಒಂದು ನಮಗೆ QR ಸ್ಕ್ಯಾನರು ಈ ಥರ ಬಾರ್ಕೋಡ್ ಸ್ಕ್ಯಾನರು ಇಲ್ಲಿ ಬರ್ತಾ ಇತ್ತು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಆ ಒಂದು ಬಾರ್ಕೋಡ್ ಸ್ಕ್ಯಾನರು ನಮಗೆ ಕೆಳಗಡೆ ಕಾಣ್ತಾ ಇಲ್ಲ. ಮತ್ತು ಸೆಕೆಂಡ್ ಪೇಜ್ ಏನಿರುತ್ತಲ್ಲ ಫ್ರೆಂಡ್ಸ್ ಅಡ್ರೆಸ್ನಲ್ಲಿ, ಅಲ್ಲಿ ನಮಗೆ ಒಂದು ಬಾರ್ಕೋಡ್ ಸ್ಕ್ಯಾನರು ನಮಗೆ ಕಾಣ್ತಾ ಇದೆ ಫ್ರೆಂಡ್ಸ್ ನಿಮಗೆ. ಅದೇ ರೀತಿಯಾಗಿ ಇಲ್ಲಿ ಒಂದು ನಿಮಗೆ ನಿಮ್ಮ ಒಂದು ಹೆಸರು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಇಶ್ಯೂ ಆಫ್ ಡೇಟ್ ಕೂಡ ನಮಗೆ ಇಲ್ಲಿ ಕಾಣುತ್ತೆ. ಮತ್ತು ಡೌನ್ಲೋಡ್ ಡೇಟ್ ಕೂಡ ನಿಮಗೆ ಕಾಣುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಹಳೆ ಆಧಾರ್ ಕಾರ್ಡ್ನ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನಿಮಗೆ. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಒಂದು ಹಳೆ ಆಧಾರ್ ಕಾರ್ಡ್ನಲ್ಲಿ ಏನಿದೆ ನಿಮಗೆ ಡೇಟ್ ಆಫ್ ಇಶ್ಯೂ ಇಲ್ಲಿ ನಮಗೆ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಮೊದಲೇ ಡೌನ್ಲೋಡ್ ಡೇಟ್ ಒಂದು ಬರ್ತಿತ್ತು, ಇಲ್ಲಿ ಅದರ ಕೆಳಗಡೆ ಡೇಟ್ ಆಫ್ ಇಶ್ಯೂ ಬರ್ತಿದ್ದಿಲ್ಲ ಫ್ರೆಂಡ್ಸ್. ಮತ್ತು ಇಲ್ಲಿ ಕೆಳಗಿನ ಪಾರ್ಟ್ನಲ್ಲಿ ನೋಡೋದೈತಪ್ಪ ಅಂತಂದರೆ ಇಲ್ಲಿ ಡೇಟ್ ಆಫ್ ಇಶ್ಯೂ ಡೌನ್ಲೋಡ್ ಡೇಟ್ ಕೂಡ ಬರ್ತಿದ್ದಿಲ್ಲ. ಇಲ್ಲಿ QR ಸ್ಕ್ಯಾನರ್ ಕೋಡ್ ಏನಿದೆಯಲ್ಲ ಫ್ರೆಂಡ್ಸ್, ಅದು ಮಾತ್ರ ಇಲ್ಲಿ ನಿಮಗೆ ಬರ್ತಾ ಇತ್ತು. ಆದರೆ ಒಂದು ಹೊಸ ಒಂದು ಆಧಾರ್ ಕಾರ್ಡ್ ಏನಿದೆ ಅಪ್ಡೇಟ್ ಮಾಡಿರೋಂಥ ಒಂದು ಆಧಾರ್ ಕಾರ್ಡು ಅಲ್ಲಿ ನೀವು ನೋಡೋದೈತಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಒಂದು ಕೆಳಗಡೆ ಒಂದು ನಮ್ಮ ಫೋಟೋ ಇರೋ ಜಾಗದಲ್ಲಿ ಇಲ್ಲಿ QR ಸ್ಕ್ಯಾನರ್ ಕೋಡು ನಿಮಗೆ ಬಾರ್ ಕೋಡ್ ಏನಿದೆ ಅದು ಬರ್ತಾ ಇಲ್ಲ. ಮತ್ತು ಇಶ್ಯೂ ಆಫ್ ಡೇಟಿಂದು ಬರ್ತಾ ಇದೆ, ಮತ್ತು ಡೌನ್ಲೋಡ್ ಡೇಟ್ ಬರ್ತಾ ಇದೆ. ಮತ್ತು ಇಲ್ಲಿ ಅಡ್ರೆಸ್ ಭಾಗದಲ್ಲಿ ನಾವು ಬಂತಪ್ಪ ಅಂತಂದರೆ ಇಲ್ಲೊಂದು QR ಸ್ಕ್ಯಾನರ್ ಕೋಡು ನಿಮಗೆ ಬಾರ್ ಕಾಣುತ್ತೆ ನಿಮಗೆ. ಅದೇ ರೀತಿಯಾಗಿ ನೀವು ಮೇಲೆ ನಿಮಗೆ ಈ ರೀತಿಯಾಗಿ ಎಲ್ಲ ಕೆಲವೊಂದು ಚೇಂಜಸ್ ಎಲ್ಲ ಮಾಡಿದ್ದಾನೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಈ ಒಂದು ಆಧಾರ್ ಕಾರ್ಡ್ನ ನೀವು ಕಂಪಲ್ಸರಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನೀವು ಈ ಆಧಾರ್ ಕಾರ್ಡ್ನ ನಿಮಗೆ ಕೇಳ್ತದಾರೆ ಫ್ರೆಂಡ್ಸ್. ಮತ್ತು ಇಲ್ಲಿ ನೀವು ಡೌನ್ಲೋಡ್ ಕೂಡ ನೀವು ಮಾಡ್ಕೊಬೋದು ಫ್ರೆಂಡ್ಸ್. ಡೌನ್ಲೋಡು ಇಲ್ಲಿ ಪ್ರಿಂಟ್ ಕೂಡ ನೀವು ಕೊಡ್ಕೊಬೋದು. ರೈಟ್ ಸೈಡಿಗೆ ನೀವು ನೋಡ್ತಿರ್ಬೋದು ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಫ್ರೆಂಡ್ಸ್. ಡೌನ್ಲೋಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ಕೊಂಡು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಅದನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೊಬೋದು ಫ್ರೆಂಡ್ಸ್. ಇಲ್ಲಿ ನೀವು ನಾವು ಡೆಸ್ಕ್ಟಾಪ್ ಮೇಲೆ ಹಾಕಿದ್ದೀನಿ, ಇಲ್ಲಿ ಸೇವ್ ಅಂತ ಕೊಟ್ಟರೆ ಅದು ಡೆಸ್ಕ್ಟಾಪ್ನಲ್ಲಿ ಅದು ಡೌನ್ಲೋಡ್ ಆಗಿ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿ ನಿಮಗೆ ಪ್ರಿಂಟ್ ಆಪ್ಷನ್ ಕೂಡ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ಪ್ರಿಂಟನ್ನು ನೀವು ಕೊಡುವುದು ಇದನ್ನೊಂದು ಪ್ರಿಂಟನ್ನು ನೀವು ತಕ್ಕೊಂಡು ಇಟ್ಕೊಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಒಂದು ಹೊಸ ಆಧಾರ್ ಕಾರ್ಡ್ ಏನು ಅಪ್ಡೇಟ್ ಮಾಡಿರುವಂಥ ಒಂದು ಹೊಸ ಆಧಾರ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು